ಯಾಕಂದ್ರೆ ಈ ಪ್ರಾಜೆಕ್ಟ್ಗೆ ವಶಪಡಿಸಿಕೊಂಡಿರ್ತಕ್ಕಂತ ಜಮೀನನ್ನ ನಲ್ಲಿ ಬ್ಯಾಕ್ ವಾಟರ್ಸ್ ಎಲ್ಲಿವರೆಗೆ ನಿಂತು ಅದರಿಂದ ಒಂದು ಎರಡು ಕಿಲೋಮೀಟರ್ ವರೆಗೂ ವಶಪಡಿಸಿಕೊಂಡಿದ್ರು. ಅಲ್ಲೆಲ್ಲ ಹಿಂದೆ ಗಾಳದ ವತಿಯಿಂದ ಅಥವಾ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ವತಿಯಿಂದ ತೋಡಿದ ಗಿಡಗಳನ್ನ ನಾಟಿ ಮಾಡಲಾಗಿದೆ. ಅಕ್ಕ ಪಕ್ಕದಲ್ಲಿ 80 ಕಿಲೋಮೀಟರ್ ಇಲ್ಲಿ ಇವತ್ತು ಆ ಒಂದು ಗಿಡನ್ನು ಕಾಣ್ತಾ ಇದೆ. ಮನೆ ಪುರುಷೋತ್ತಮ ಗೌಡರು ಈ ಎರಡು ವರ್ಷದಿಂದ ಡಿಸೆಂಟಿಂಗ್ ಕಾರ್ಯಕ್ರಮ ರೈತರ ಪರವಾಗಿ ಮಾಡ್ತಾ ಇದ್ದಾರೆ, ಅದು ಶ್ಲಾಘನೀಯ. ಬಹಳಷ್ಟು ಜನ ಟೆಕ್ನಿಕಲಿ ಅದು ಫೀಸಿಬಲ್ ಅಲ್ಲ, ಎಕ್ಸ್ಪೆಂಡಿಚರ್ ಬಹಳ ಬರುತ್ತೆ, ಈ ಮಣ್ಣನ್ನು ತಗೊಂಡೋಗಿ ಎಲ್ಲಿ ಹಾಕ್ತೀರಾ, ಇವೆಲ್ಲ ನೂರೆಂಟು ಪ್ರಶ್ನೆ ಉದ್ಭವ ಆಗಿದೆ. ಆದ್ರೆ ವಿಶೇಷವಾಗಿ ಡಿಸೆಂಟಿಂಗ್ಕ್ಕಿಂತ ಮುಂಚೆ ಈಗೇನು ಪ್ರತಿ ವರ್ಷ ಅರ್ಧ ಟಿಎಚ್ ಅಷ್ಟು ಹೂಳು ತುಂಬ್ತಾ ಇದೆಯಲ್ಲ, ಅದಕ್ಕೆ ನಾವು ಮೇಜರ್ ಪ್ರಿಕಾಷನ್ ತಗೊಂಡಿರೋ ಅವಶ್ಯಕತೆ ಇದೆ. ಅದೇನಂದ್ರೆ ಈಗ ನಮ್ಮ ರೈತರು ಇಂಥ ಭೂಮಿನ ಪ್ರಾಜೆಕ್ಟ್ಗೆ ಏನ್ ದುಡ್ಡು ಕೊಟ್ಟಿದ್ದಾರೆ, ಇನ್ನೂ ಸಾಗುವಳಿ ಮಾಡ್ತಿದ್ರೆ ಅಲ್ಲಿಯ ಲೋಕಲ್ ಮುಖಂಡರ ಸಾಕಾರ. ನಾವೇ ಮಾಡಿದಂತೆ ಅವ್ರು ಗಿಡ ಕಟ್ಕೊಂಡು ಮಾತ್ರ ಹೋಗ್ತಾರೆ, ಫಾರೆಸ್ಟರ್ಗಳು ಫಾರೆಸ್ಟರ್ಗಳು ಸೀಸ್ ಮಾಡ್ಲಿಕ್ಕೆ ನಾವೇ ಬಿಡಿಸಿದ್ವಿ, ಹೋಗ್ಲಿ ಬಿಡಪ್ಪ, ಇದು ಆಗ್ಬೋದು. ಯಾಕಂದ್ರೆ ಅವರೆಲ್ಲ ಗಿಡ ಕಡಿದು ಸಾಗುವಳಿ ಮಾಡಿದ್ರೆ ಸಂಪೂರ್ಣ ಮಟ್ಟು ಈ ಡ್ಯಾಮ್ ಮೇಲೆ ಬಂದವರು. ಪ್ರಥಮವಾಗಿ ಅದು ಎಲ್ಲಿವರೆಗೆ ನಮ್ದು ಲ್ಯಾಂಡ್ ಅಕ್ವಿಷನ್ ಆಗಿದೆ ಅಲ್ಲಿವರೆಗೆ ನಾವು ಕಬ್ಜೆ ಮಾಡ್ಕೊಂಡು ಅಲ್ಲಿ ಗಿಡಗಳನ್ನ ನಾಟಿ ಮಾಡ್ತಕ್ಕಂಥದ್ದು ಪ್ರಥಮ ಹಂತದಲ್ಲಿ ಆಗ್ಬೇಕಾಗಿದೆ. ಜೊತೆಗೆ ಅನ್ಸೈಂಟಿಫಿಕ್ ಮೈನಿಂಗ್, ಈಗೇನು ಕಾಂಕ್ರೀಟ್ ಭಾಗದಲ್ಲಿ ಮತ್ತು ಏನು ರಾಸಕೇರಿ ಭಾಗದಲ್ಲಿ ಏನ್ ಮೈನಿಂಗ್ ಮಾಡ್ತಾ ಇದ್ದಾರೆ, ಇಸ್ಯೂಸ ಅದನ್ನ ಪೌಡರ್ನ ಡಸ್ಟ್ ನ ತಂದು ಈ ಭಾಗದಲ್ಲಿ ಡಂಪ್ ಮಾಡ್ತಾ ಇದ್ರು ವ್ಯಾಸಕೇರಿ ಭಾಗದಲ್ಲಿ. ಅದು ಕೂಡ ಅವೈಜ್ಞಾನಿಕವಾಗುತ್ತೆ. ಮೊನ್ನೆ ಅದು 2006 ಏನು ಭೂಮ್ ಶುರು ಆಯ್ತು ಅದನ್ನೆಲ್ಲ ಅದನ್ನು ಕೂಡ ಕಳು ಮಾಡಕ್ ಶುರು ಮಾಡಿರ್ತೇನೆ. ಇವೆಲ್ಲ ಕಾರಣಗಳು ನಮ್ಮ ಡ್ಯಾಮ್ 34 ಟಿಎಂಸಿ ಅಷ್ಟು ಹೊಳೆ ತುಂಬಿದೆ. ಈಗ ಮುಂದಿನ ಹೆಜ್ಜೆ ಈ ಮೂರು ಜಿಲ್ಲೆ ಅಥವಾ ಆಂಧ್ರದ ಇನ್ನು ಮೂರು ಜಿಲ್ಲೆ ಜನರು ನೀರಿನಿಂದ ಅಥವಾ ಸಂತೃಪ್ತವಾಗಿ ಅಭಿವೃದ್ಧಿ ಪಡಬೇಕಾದ್ರೆ ನಮಗೆ ದಾರಿ ಇರೋದು ಒಂದೇ, ಈ ನವಲಿ ಜಲಾಶಯ. ಅದು ಕನಿಷ್ಠ ಮಿನಿಮಮ್ ಅಂದ್ರೆ 34 TMC, ಮ್ಯಾಕ್ಸಿಮಮ್ 54 TMC ವರೆಗೆ ನೀರಿನ ಸಾಮರ್ಥ್ಯ ಹೊಂದಿದೆ. ಇದು ನಿಮಗೆ ಬಸವಸಾಗರ ಡ್ಯಾಮ್ ಬಹಳಷ್ಟು ಜನ ಇಲ್ಲಿ ನೋಡಿದ್ರು, ಅದಕ್ಕಿಂತ ಬಹಳ ದೊಡ್ಡ ಪ್ರಮಾಣದ ಡ್ಯಾಮ್. ನಾವು ಎಲ್ಲರೂ ಸೇರಿ ಇದೇ ಫೈನಾನ್ಷಿಯಲ್ ಇಯರ್ ನಲ್ಲಿ ಅಡಿಷನಲ್ ಗ್ರಾಂಟ್ಸ್ ತಗೊಂಡು ಏನೋ ಕೇಂದ್ರದವರಿಗೆ ಒತ್ತಡ ಮಾಡಿ ಅವರು ಏನೋ ಮಾಡಿ ಮೋದಿಯವರು ಚುನಾವಣೆ ಪ್ರಚಾರಕ್ಕೆ ಬಂದಾಗ ಗಂಗಾವತಿಯಲ್ಲೇನೆ ಒಂದು ಸಸ್ಪಾಯಿಸಿ ಕೊಟ್ಟಿದ್ದಾರೆ. ಜೊತೆಗೆ ದಾವಣಗೆರೆ ರೈತರ ಸಭೆಗೆ ಬಂದಾಗ ಮೋದಿಯವರು ನಮ್ಮ ಆಲ್ಮಟ್ಟಿ ಏನು 177 TMC ನೀರಿನ ಈ 9 ವರ್ಷದಿಂದ ನಾವು ಏನು ಬಳಕೆ ಮಾಡ್ತಾ ಇಲ್ಲ, ಅದಕ್ಕೆ ನಾವು ಕೇಂದ್ರದಿಂದ ದುಡ್ಡನ್ನ ಒದಗಿಸ್ಕೊಡ್ತೀವಿ ಅಂತೇಳಿ ವಿಶ್ವಾಸ ಮತ್ತು ಆ ಸಭೆ ಕೊಟ್ಟಿದೆ. ಇವತ್ತೇನಂದ್ರೆ ಅಪರ ಕೃಷ್ಣ ಕಡೆಯಲ್ಲಿ ಕೊಟ್ಟು ನಮ್ಮ ಎರಡನೇ ಟ್ರಿಬ್ಯುನಲ್ ಅವಾರ್ಡ್ ಕೂಡ ಸೇರಿಸಿ ಇವತ್ತು ಟೋಟಲಿ 177 TMC ನಾವು ಹಿಡಿದಿಟ್ಕೊಳಕಾಗ್ತಾ ಇಲ್ಲ. ಅದು ಇವತ್ತು ಸಮುದ್ರಕ್ಕೆ ಹೊರತೋಗ್ತಾ ಇದೆ. ಪ್ರಾಜೆಕ್ಟ್ ಕಾಸ್ಟ್ ಕಮ್ಮಿ ಇತ್ತು, ಆಂಧ್ರದವರು ಸುಪ್ರೀಂ ಕೋರ್ಟ್ಗೆ ಆಬ್ಜೆಕ್ಷನ್ ಹೋದಾಗ 8 ವರ್ಷ ತೆರವಾದ್ರು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಆ ರಿಟ್ ತೆರವಾದ ನಂತರ 9 ವರ್ಷ ಕಾಲ ಆಗೋಯ್ತು. ಇದು ಬಹಳ ಜನ ನಾನು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದೆ, ಕಾಂಗ್ರೆಸ್ನಿಗೆ ಕೃಷ್ಣ ಕಡೆಗೆ ಇರಲಿ, ಯಾವ ಪಕ್ಷ ಮುಖ್ಯ ಅಲ್ಲ. ಒಂದಿಗೆ ನಮಗೆ ಲೋಕಲ್ ಲೀಡರ್ಸು ಮತ್ತು ಜನರಿಗೆ ಒಂದು ಅವೇರ್ನೆಸ್ ಬರಬೇಕಾಗಿತ್ತು. ಯಾಕಂದ್ರೆ 177 TMC ಜೊತೆಗೆ
34 ಇಂಚ್ ನೀರು ಸಮುದ್ರ ಕರೆದೋಗ್ತಾ ಇದೆ. ಜಲಾಶಯ ಖಾಲಿ ಇರ್ಬೇಕಾದ್ರೆ ನಮ್ಮ ಜಲಾಶಯದ ಪರಿಸ್ಥಿತಿ ಏನಿದೆ